ನಿನ್ನ ಮನಸ್ಸಿನಲ್ಲಿ ಲಕ್ಷ್ಮೀ ಸರ್ ಕಟ್ಟ ಕಾಂತತ್ವ ಇಲ್ಲ, ನಿಜ ನಿಜ ಸುಳ್ಳ ಸುಳ್ಳು ಸುಳ್ಳು ತಗೊಳಕಬೇಡ, ಬುಡಬುಡಿಕೆ ರಾಮನಿನ ತಾವ. ನನ್ನ ಊರು ದೂರಲ್ಲ, ದೇಶ ಅಲ್ಲ, ಅಮರಾಪುರ ಅಲ್ಲ, ಸಿಂಧೂರ್ ಅಲ್ಲ, ಹೊಸಹಳ್ಳಿ ಅಲ್ಲ, ರಡಕುಂದ ಅಲ್ಲ, ಮುಲ್ಕಾಪುರ ಅಲ್ಲ, ಗೊರೆಬಳ ಅಲ್ಲ, ಶಾಸಲಮರಿಗೌಡ ನನ್ನ ಊರು. ಜಗಳ ನಿಮ್ಮ ಮನೆಯಲ್ಲಿ ಒಂದು ಮುಟ್ಟು ಒಂದು ಜುಟ್ಟು ಒಂದು ಯಂತ್ರ ಒಂದು ತಂತ್ರ ಒಂದು ಪೀಜ ಒಂದು ಭೂತ ಒಂದು ಪುಟ್ಟಾಕಿ ಒಂದಿದ್ರೆ ಪತ್ರ ಬರೆದು ಕಳಿಸಿಬಿಡು ಗೌಡ, ಅವುಗಳನ್ನು ಓಡಿಸಿಬಿಡ್ತೀನಿ ಗೌಡ. ಹೋದ ವರ್ಷ ನಿನ್ನ ಅಣೆಬರ ಅಣೆಬರ ಅಂದ್ರೆ ಟೇಮ್ ಟೇಮ್ ಅಂದ್ರೆ ಗಾಚರ ಪಾಪ, ಕೆಟ್ಟದಾಗಿತ್ತು ಗೌಡ, ಕೆಟ್ಟದಾಗಿತ್ತು ಗೌಡ. ನಡೆದಿದ್ದವನು ನಿಂತೋಗಿಟ್ಟೆ, ನಿಂತೋದನು ಕುಂತೋಗ್ಬಿಟ್ಟೆ, ಕುಂತೋದನು ಕುಂತೋಗ್ಬಿಟ್ಟೆ, ಕುಂತೋದನು ಮಲಗಿಬಿಟ್ಟೆ ಗೌಡ, ಮಲಗಿಬಿಟ್ಟೆ ಗೌಡ. ಒಂದು ಹೊಲ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಒಂದು ಗದ್ದೆ ತಗೋಬೇಕು, ಮುಂದಕ್ಕೆ ಮೂರು ಹೆಣ್ಮಕ್ಳು ಮನಿ ಮಾಡಿ ನೆಮ್ಮದಿ ಬದುಕು ಸಾಗಿಸ್ಬೇಕು ಅಂತ ನನೆವರ ಬರೆದಿತ್ತು ಕೂಡ. ನಾ ಹೇಳಿದ್ನಲ್ಲ ನಿನ್ನ ನನೆವರ ನನೆವರ ಟೇಮ್ ಟೇಮ್ ಗಾಚರ ಪಾಪ, ಕೆಟ್ಟದಾಗಿತ್ತು ಗೌಡ, ಕೆಟ್ಟದಾಗಿತ್ತು ಗೌಡ. ಹೆಸರು ಮಹದೇವಪ್ಪ ಸ್ವಾಮಿ, ಮಹದೇವಪ್ಪ ಸ್ವಾಮಿ ಅನ್ನೋ ಹೆಸರಿಗೆ ಮೇಷ ಋಷಭ ಕುಂಭ ಮೀನ ಕಟಕ ಋಷಿಕ ಧನ ಕನ. ಮಹದೇವಪ್ಪನ ಹೆಸರಿಗೆ ಸಿಂಹರಾಶಿ, ಸಿಂಹರಾಶಿಯವರಿಗೆ ಮಾಡಿದ ಕೆಲಸ ಒಳ್ಳೇದಾಗೋದಿಲ್ವಾ, ಬರೀ ಕೆಟ್ಟದಾಗುತ್ತ ಅಂತ ಕೇಳ್ತೀಯ ಗೌಡ? ಇಲ್ಲಿ ಕೇಳಿ ಹೇಳ್ತೀನಿ ಗೌಡ, ಮಂಗಳವಾರ ಮುಖಚೌರ ಮಾಡಬೇಡ, ಬುಧವಾರ ಬಸ ಬಟ್ಟೆ ಧರಿಸಬೇಡ, ಗುರುವಾರ ಬೆಳಗಿನ ಜಾವ ಪ್ರಯಾಣ ಮಾಡಬೇಡ ಗೌಡ, ಪ್ರಯಾಣ ಮಾಡಬೇಡ ಗೌಡ. ಬಹಳ ದೊಡ್ಡ ಮನುಷ್ಯರ ಮಗ ನೀನು, ಬಹಳ ದೊಡ್ಡ ಮನುಷ್ಯರ ಮಗ, ಬಹಳ ದೊಡ್ಡ ಮನುಷ್ಯರ ಮಗ ಗೌಡ ನೀನು ಗೌಡ. ಇನ್ನೊಂದು ವಿಚಾರ ಕೇಳ್ತೀನಿ, ಎದೆ ಒಡಿಬೇಡ ಗೌಡ, ಎದೆ ಒಡಿಬೇಡ ಗೌಡ, ಎದೆ ಒಡಿಬೇಡ, ಎದ್ದಿದ್ದು ಹೇಳ್ತೀನಿ ಕೇಳ ಗೌಡ. ಈ ಊರಾಗ ನೀನು ಒಂದು ಗಂಟು ಎದುರಾಗಿ ನಿಂತೈತಿ ಗೌಡ, ಗಂಟು ಎದುರಾಗಿ ನಿಂತೈತಿ, ನಿಜ ಅಂದ್ರೆ ನಿಜ ಅನ್ನೋ ಸುಳ್ಳಂದ್ರೆ ಸುಳ್ಳನು, ಆದ್ರೆ ಸುಳ್ಳು ಹೇಳಿ ಈ ಬುಡ್ಬುಡಿಕೆ ತಾವ ತೋಳಕ್ಕೆ ಬೇಡ ಗೌಡ, ತೋಳಕ್ಕೆ ಬೇಡ. ನಾನು ಇನ್ನು ಅನ್ನ ಕೇಳಲ್ಲ, ಒಡೆ ಕೇಳಲ್ಲ, ವಸ್ತ್ರ ಕೇಳಲ್ಲ, ಬೆಳ್ಳಿ ಕೇಳಲ್ಲ, ಬಂಗಾರ ಕೇಳಲ್ಲ ಗೌಡ, ನಾ ಬಂಗಾರ ಕೇಳಲ್ಲ. ಮೂರು ತಲೆ ಬೆಳ್ಳಿ, ಮೂರು ತಲೆ ಬಂಗಾರ, ಮೂರು ತಲೆ ಕಬ್ಬಿಣ ತಂದು ಕೊಟ್ಟು ಬಿಡು ಗೌಡ, ಗಟ್ಟಿ ಅಂತರ ಮಾಡಿ ನನ್ನ ಬಲಗೈ ರಟ್ಟೆ ಕಟ್ಟಿ ಬಿಡ್ತೀನಿ ಗೌಡ. ಮೂರು ತಲೆ ಬೆಳ್ಳಿ, ಮೂರು ತಲೆ ಬಂಗಾರ, ಮೂರು ತಲೆ ಕಬ್ಬಿಣ ಅಂತೇಳಿ ಎದೆ ಹೊಡಿಬೇಡಪ್ಪ ಗೌಡ. ಮೂರು ತಲೆ ಬೆಳ್ಳಿ ಅಂತಂದ್ರೆ ಮೂರು ಬೆಳ್ಳುಳ್ಳಿ, ಮೂರು ತಲೆ ಬಂಗಾರ ಅಂತಂದ್ರೆ ಮೂರು ಅರಿಶಿನ, ಮೂರು ತಲೆ ಕಬ್ಬಿಣ ಅಂತಂದ್ರೆ ಮೂರು ಡಿ ತಂದು ಕೊಟ್ಟು ಬಿಡು ಗೌಡ. ಗಟ್ಟಿ ಅಂತರ ಮಾಡಿ ನಿನ್ನ ಬಲಗೈ ರಟ್ಟೆ ಕಟ್ಟಿ ಬಿಡ್ತೀನಿ ಗೌಡ. ನಿನ್ನ ವೈರಿ ಬರುವ ಅಮಾವಾಸ್ಯ ಮಂಗಳವಾರ ದಿನ ಮಠ ಮಠ ಮಧ್ಯಾಹ್ನ ರಕ್ತ ಕಾಯಿ ಸಾಯಲಿಲ್ಲ ಅಂದ್ರೆ ಈ ಬುಡುಬಿಡಿಕ ರಾಮಂಜನ ಮಾತ್ರ ನಂಬಡಗೌಡ, ನಂಬಡಗೌಡ, ನಂಬಡಗೌಡ ಗೌಡ. ಮುಂದಿನ ಸಲ ಈ ಊರಿಗೆ ಬರಬೇಕಾದ್ರೆ ಒಂದು ಆಡು, ಒಂದು ಕುರಿನೋ, ಒಂದು ಎಣ್ಣೆ, ಒಂದು ಕರು, ಒಂದು 100 ರೂಪಾಯಿನೋ, ಫಲಬತ್ತೋ, ರಾಗಿನೋ, ಜೋಳನೋ, ಅಕ್ಕಿನೋ ಕಟ್ಟು ಕಳಿಸು ಗೌಡ. ನಾನು ಹೇಳಿದ್ದೇನಾದ್ರೂ ಸುಳ್ಳಾಗಿತ್ತಪ್ಪ ಅಂತಂದ್ರೆ ನಾ ಮರ್ದ ನನ್ನ ಮಗನೇ, ನನ್ನ ಮಗನೇ ಅಂಗ ಏರಬೇಡ ಅಂತೇಳಿ ಚೀ ಚೀ ಅಂತ ಊರು ಕಳಿಸ್ಬೋಡ ಅಂತ ಹೋಗ್ಬಿಡ್ತೀನಿ ಗೌಡ, ಹೋಗ್ಬಿಡ್ತೀನಿ ಗೌಡ, ಹೋಗ್ಬಿಡ್ತೀನಿ ಗೌಡ. ಗೌಡ ಮನೆಯಲ್ಲಿ ಮುತ್ತೈದೆ ಹೆಂಗಸಿದ್ರೆ ಕಿರಿ ಗೌಡ, ನಾನೇ ನೀನು ಒಬ್ಬರು ಕೇಳಲ್ಲ, ವೈದ್ಯರು ಕೇಳಲ್ಲ, ಬೆಳೆಗಳೆಲ್ಲ ರಾಶಿ ರಾಶಿ ಸಂಪತ್ತು ಕೇಳಲ್ಲ ಗೌಡ, ಸಂಪತ್ತು ಕೇಳಲ್ಲ. ಜೋಡಿ ಮರದಲ್ಲಿ ಅಕ್ಕಿನೋ, ಜೋಳನೋ, ರಾಗಿನೋ, ಸಜ್ಜನೋ, ಹಂಗ 100 ರೂಪಾಯಿನೋ, ಹಂಗ ಮ್ಯಾಲೊಂದು ಪ್ಯಾಂಟನೋ, ಕೋಟನೋ, ಅಂಗಿನೋ, ಸೀರೆ ಒಂದು ತಂದು ಕೊಟ್ಟು ಬಿಡು ಗೌಡ. ನಾನು ಊರೂರಿಗೆ ಸೇರಿ ನಿನ್ನ ಮೆರವಣಿ ಮಾಡಿಬಿಡ್ತೀನಿ ಗೌಡ, ಮೆರವಣಿ ಮಾಡಿಬಿಡ್ತೀನಿ ಗೌಡ. ನಾನು ಬರ್ತೀನಿ ಗೌಡ, ಬರ್ತೀನಿ ಗೌಡ, ಬರ್ತೀನಿ ಗೌಡ.